నిమ్మాన్స్ అదే నా పార్ట్నర్ త్యాగరాజు గారు ఉచ్చరా పుట్టారే ఎంత వీరావేషద గుణసాదరూ కూడా ఇంటికి ఎదుర్కొండే ఒంది సత్య ఇదేల అది మత్తె ప్రూవ్ వీరేంద్ర సేవాగ వీరేంద్ర సేవాగ సాయ భక్తర బౌలింగ్ అలా ఆడు బాల్ మార్గం కూడా ఎదురుకల్దనే మకామూతి నోడదనే బ్యాట్ బీసంత వీరాది వీర గండు నమ్మ వీరేంద్ర సేవాగ గారు ఎదురుకొట్టారు అన్నది సత్యం అవరు ముట్టిద్రు రీసెంట్ ఆగి సచిన్ అవర్ పిక్చర్ రిలీజ్ ఐతల ఆ ఒంది పిక్చర్ నా ప్రీమియర్ షో ఆ ఒంది షోకుగె ನಿಮ್ಮ ಸಚಿನ್ ಅವರು ವೀರೇಂದ್ರ ಸೇವಾಗ್ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ ಅದಕ್ಕೆ ನಮ್ಮ ವೀರೇಂದ್ರ ಸೇವಾಗ್ ಅವರು ಟ್ವೀಟ್ ಮಾಡಿರೋದು ಏನ್ ಗೊತ್ತಾ ಏನ್ ಮಾಡಿರೋದು ದೇವ್ರು ಅವರ ಒಂದು ಪಿಕ್ಚರ್ ನೋಡೋಕೋಸ್ಕರ ನನ್ಗೆ ಆಹ್ವಾನ ಕೊಟ್ರು ಆದ್ರೆ ನಾನು ಅವತ್ತು ದಿನ ದೇವ್ರೆಲ್ರು ಆಹ್ವಾನ ಕೊಟ್ರು ಸಚಿನ್ ಅವರು ಆಹ್ವಾನ ಕೊಟ್ಟಿದ್ದು ರೇ ಸಚಿನ್ ಅವರು ದೇವ್ರ ಕಳಿಸಿದಾರೆ ಆತರ ಆದ್ರೆ ಅವತ್ತಿನ ದಿನ ನನ್ನ ಹೆಂಡತಿ ಜೊತೆ ಹೊರಗಡೆ ಹೋಗ್ಬೇಕು ಅನ್ನೋ ಒಂದು ಪ್ಲಾನ್ ಆಗೋಗಿತ್ತು ದೇವ್ರ ಪ್ರಸಾದನ ನಿಧಾನ ಬಂದು ಸೇವಿಸಿದ್ರೆ ಸಿನಿಮಾ ಮುಗಿದಾದ್ಮೇಲೆ ಸಚಿನ್ ಅವ್ರು ಎಲ್ಲರಿಗೂ ಪ್ರಸಾದ ಕೊಡ್ತಿದ್ರಂತಂದ್ರೆ ಅಯ್ಯೋ ಆ ಪ್ರಸಾದ ಅಂತಂದ್ರೆ ಆ ಒಂದು ಸಿನಿಮಾನೇ ಪ್ರಸಾದ ಹೋಲಿಸ್ತಾ ಇರೋದು ದೇವ್ರಿಗೆ ಒಂದು ಸಿನಿಮಾನ ಪ್ರಸಾದಕ್ಕೆ ಲೇಟ್ ಆಗಿ ಬಂದು ಸಿನಿಮಾನ ನೋಡಬಹುದು ಈ ಹುಡುಗ ವಯಸ್ಸನ್ನ ಕುಡಿಸ್ತಾರಲ್ಲ ಹಂಗೆ ನೀಟಾಗಿ ವಯನ್ಗೆ ಪದ ಪದ ಬಿಡಿಸಿ ಹೇಳಬೇಕು ಮಾತಾಡ ಮಧ್ಯ ಎಲ್ಲಿ ಬಿಟ್ಟೆ ನಾನು ಆ ಒಂದು ದೇವರ ಪ್ರಸಾದ ಅಂತಂದ್ರೆ ಸಿನಿಮಾನ ಲೇಟ್ ಆಗಿ ಬಂದು ನೋಡಿದ್ರು ಕೂಡ ಪರವಾಗಿಲ್ಲ ನೋಡ್ಬೋದು ಆದ್ರೆ ಈ ಹೆಂಡತಿ ಏನಾದ್ರೂ ಹೊರಗೆ ಕರೆದಾಗ ನಾನು ಬರಲ್ಲ ಅಂತ ಹೇಳೋದಕ್ಕೆ ಮಾತ್ರ ನನ್ನ ಕೈಯಲ್ಲಿ ಧೈರ್ಯ ಸಾಲಿಲ್ಲ ಅಂತ ಟ್ವೀಟ್ ಮಾಡಿದ್ರೆ ಮದುವೆ ಆದ್ರೆ ಎಲ್ಲ ಗಂಡಸರು ಕೂಡ ಅವರ ಒಂದು ಮಾತಿಗೆ ಒಮ್ಮತ ನೀಡಿರ್ತಾರೆ ಹೂ ಅಂದಿರ್ತಾರೆ ಅದ್ರಲ್ಲಿ ನಾನು ಅದೇ ಹೇಳ್ತೀರಾ ಅಲ್ಲ ಕಣ್ರಿ ರೇ ಇವಾಗ ಹೆಂಡತಿ ಜೊತೆ ಎಲ್ಲ ಒಂದ್ ಕಡೆ ಹೋಗ್ಬೇಕು ಅಂತ ಫಿಕ್ಸ್ ಆಗಿರುತ್ತೆ ತುಂಬಾ ದಿವಸದಿಂದ ಕಮಿಟ್ ಆಗಿರುತ್ತೆ ಈ ದಿನ ಅಲ್ಲಿಗೆ ಹೋಗ್ಬೇಕು ಅಂತ ಏನಾದ್ರೂ ಲಾಸ್ಟ್ ಮೂಮೆಂಟ್ ಅಲ್ಲಿ ಇಲ್ಲ ಡಾರ್ಲಿಂಗ್ ಇವತ್ತು ಹೋಗಕ್ಕಾಗಲ್ಲ ಪೋಸ್ಟ್ಪೋನ್ ಮಾಡ್ಕೊಳ್ಳೋಣ ನನಗೆ ಈ ಕೆಲಸ ಬಂದ್ಬಿಟ್ಟಿದೆ ಆ ಕೆಲಸ ಬಂದ್ಬಿಟ್ಟಿದೆ ಅಂತ ಏನಾದ್ರು ಹೇಳ್ಬಿಟ್ರೆ ಮನೇಲಿ ಫುಲ್ ಮೋಡ ಕವಿದ ವಾತಾವರಣ ಯಾವಾಗ ಬೇಕಾದ್ರೂ ಮಳೆ ಬರ್ಬೋದು ಮನೆ ಒಳಗಡೆ ಮಳೆ ಎಲ್ರಿ ಸುರಿಯುತ್ತೆ ನಾನು ಮಳೆನ ಆಕ್ಚುಲಿ ಒದೆಗೊಳಿಸಿರೋ